ಈ ಘಟನೆ ನಡೆದಿದೆ ಬೆಳಗಾಂನಲ್ಲಿ. ಸೊ ಆವಾಗ ಆ ಹುಡುಗನಿಗೆ ಹಿಡಿದಾಗ ಈ ಹತ್ಯೆಯಲ್ಲಿ ಆ ಪೊಲೀಸರು ಯಾರೂ ಕ್ರಮ ತಗೊಳ್ಳಿಲ್ಲ. ಸೊ ಅದಾದ್ಮೇಲೆ ಗಗನ್ ಸೋಮನಾಚಿ ಅಂತ ಹೇಳಿಬಿಟ್ಟು ಅದೇ ವರ್ಷದಲ್ಲಿ 2012 ಇದೇ ಒಂದು ಘಟನೆ ನಡೀತು. ಎನ್ಕ್ವೈರಿ ಸಲುವಾಗಿ ಮಾತ್ರ ಅವ್ರ ಕಾಕನಿಗೆ ತಗೊಳ್ಳಿಲ್ಲ ಆಯಿತು. ತಗೊಂಡ ಮೇಲೆ ಅವ್ರ ಕಾಕನ ಮೇಲೆ ಏನೂ ಆಕ್ಷನ್ ತಗೊಂಡಿಲ್ಲ, ಹಾಗೆ ಬಿಟ್ಟುಬಿಟ್ಟಿದ್ದಾರೆ. ಸೊ ಈಗ ರೀಸೆಂಟ್ಲಿ 2017 ಈ ಆಸ್ತಿ ನರಬಲಿಯಲ್ಲಿ ಸಾಕಷ್ಟು ಮಕ್ಕಳಿಗೆ ಕೂಡ್ ಹಾಕಿ ನೀವೆಲ್ಲ ತಮ್ಮ ಗಮನಕ್ಕೆ ಇರ್ಬೋದು. ಸೊ ಆ ಮಗುವಿನ ತಾಯಿ ಇಲ್ಲೇ ಇದ್ದಾಳೆ, ಇಷ್ಟು ಚಿಕ್ಕ ಮಗುವಿಗೆ ನರಬಲಿ ಕೊಟ್ಬಿಟ್ಟು ಆ ಆಸ್ತಿ ತಗೊಳ್ಬೇಕು ಅನ್ನೋದು ಇದೆಲ್ಲ ಮೂರ್ಖತನ. ಸೊ ನಾವು ವಿಜ್ಞಾನವಾಗಿ ಇಷ್ಟು ಮುಂದುವರೆದಿದ್ದೇವೆ. ಸೊ ಸತ್ತಾಗಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತು ಅದ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಬೇಕು. ಈ ರೀತಿ ಬರೀ ನಾವು ಕ್ರಮ ತಗೊಳ್ತೇವಂತ ಈ ಸಲ ಬಿಟ್ಕೊಡ್ಬಾರ್ದು. ಸೊ CBI ಕೊಟ್ಬಿಟ್ಟು ಈಗ ನಮಗೆ ಎರಡು ಹೆಣ್ಮಕ್ಳು ಸಿಕ್ಕಿದ್ದಾರೆ, ಅವರೀಗ ಜೈಲಲ್ಲಿ ಇದ್ದಾರೆ ಅಂತ ನಮಗೆ ಈಗ ಗಮನಕ್ಕೆ ಬಂದಿದೆ. ಆದರೆ ಈ ರ್ಯಾಕೆಟ್ ಹಿಂದ್ಗಡೆ ತುಂಬ ಜನರ ಕೈವಾಡ ಇದೆ. ಸೊ ಅವರೆಲ್ಲ ಮುಂದ್ಗಡೆ ಬರಬೇಕು, ಬಂದು ಅವರಿಗೆ ಕಾನೂನುವಾಗಿ ಶಿಕ್ಷೆ ಕೊಟ್ಟಾಗ ಮಾತ್ರ ಇನ್ನು ಮುಂದೆ ಈ ರೀತಿ ಈ ಕ್ರಮಗಳ ಆಗಬಾರ್ದು ಅಂತ ಪ್ರತಿಯೊಂದು ನಾಗರಿಕಗೂ ಬೆದರಿಕೆ ಆಗ್ತದೆ. ನಾವು ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಬೆಳಗಾವಿಗೆ, ಅದು ನಿಜವಾಗ್ಲೂ ಸ್ಮಾರ್ಟ್ ಸಿಟಿ ಹೊರಗಡೆಯಿಂದ ಬೇಡ. ಪ್ರತಿಯೊಂದು ನಾಗರಿಕರು ನಿಜವಾಗ್ಲೂ ಶಾಂತಿ ಅಮಲದಿಂದ ಬದುಕಬೇಕು ಅನ್ನೋದೇ ನಾವೆಲ್ಲ ಸಂಸ್ಥೆ ಕೂಡ ಬಂದ್ಬಿಟ್ಟು ನಾವಿವತ್ತು DC ಒಂದು ಮನವಿ ಕೊಟ್ಟಿದ್ದೇವೆ. ಈಗಾಗಲೇ ನಾವೀಗ ಭಟ್ ಸರ್ ಅವರಿಗೂ ನಾವು ಇದು ಕೊಡ್ತೇವೆ, ಕಮಿಷನರ್ ಅವ್ರಿಗೆ ಕೊಡ್ತೇವೆ. ಸೊ ನಾನು ಒಂದೇ ಮನವಿ ಹೇಳೋದು ಸರ್ಕಾರದಿಂದ, ಈ ರೀತಿ ನೀವು ನಮ್ಮ ಬೆಳಗಾವಿಯಲ್ಲಿ ಘಟನೆಗಳು ನಡಿಬಾರ್ದು ಅಂತ ಹೇಳಿಬಿಟ್ಟು ನಾವೆಲ್ಲ ಒಂದು ಕೂಡಿ ಬಂದಿದ್ದೇವೆ. ಸೊ ಇಲ್ಲಿ ಅವ್ರ ತಾಯಿಯವರಿದ್ದಾರೆ, ಈ ಮಗು ಇದೆ, ತಾವು ನೋಡ್ಬೋದು ಇಷ್ಟು ಚಿಕ್ಕ ಮಗುವಿಗಿದೆ. ಇದೇ ರೀತಿ 5-6 ಮಕ್ಕಳಿಗೆ ಬಲಿ ಕೊಡ್ಬೇಕಂತ ಇದೆ. ಅಮಾವಾಸ್ಯೆ ಪುಣ್ಯ ಹೆಸರಿನಲ್ಲಿ ತುಂಬ ಈ ರೀತಿ ಹತ್ಯೆಗಳು ಮಾಡ್ತಾರೆ, ಇನ್ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಬೇಕು, ಈ ರೀತಿ ಮಾಡಿಕೊಡ್ಬೋದು ಅಂತ ನಮ್ಮೊಂದು ಮನವಿ ಇದೆ.